ತಂದ್ಕೊಡ್ತಾರೆ. ಅವ್ರಿಗೇನು ದುಡ್ಡಿಗೇನು ಲೆಕ್ಕ ಇಲ್ಲ, ತಂದ್ಕೊಡ್ತಾರೆ. ಬೇಗ ಆಡ್ಸಲಿ ಹರೀಶ, ಆಡ್ಸಲಿ, ಆಡ್ಸೋ ಬೇಗ. ಕಳೆದ ಎರಡು ಮೂರು ಪಂದ್ಯಗಳಿಂದ ತುಂಬಾ ಆಕ್ರಮಣಶಾಲಿ ಆಟವನ್ನು ಆಡ್ತಿದ್ದಾರೆ ಟೈಗರ್ಸ್ ತಂಡದ ಆಟಗಾರ ವೀರೇಂದ್ರ ಸೆಹ್ವಾಗ್. ಖ್ಯಾತಿಯ ಅಲೆಮಾಯಿ ಈಗಲೇ ಕೂದಲಿಲ್ಲ, ಸೇಮ್ ಸೆಹ್ವಾಗ್ ತರ ಕಾಣ್ತಿದ್ದಾನೆ, ತುಂಬಾ ಉತ್ತಮವಾಗಿ ಆಡ್ತಿದ್ದಾನೆ. ನೋಡೋಣ ಈ ಪಂದ್ಯದಲ್ಲಿ ಯಾವ ರೀತಿ ಆಡ್ತಾರಂತ. ಅಂಪೈರ್ ರೆಡಿನಾ? ಸ್ಕೋರ್ ಸ್ಕೋರ್ ಅಪ್ಡೇಟ್ ಆಗ್ತಿದ್ಯಾ? ಓಕೆ ಪ್ರೊಸೀಡ್. ಉತ್ತಮವಾದ ದಾಳಿ ತಿಪ್ಪೇಶ್ ಅವರಿಂದ. ಆಟಗಾರನಿಗೆ ಸಿಂಗಲ್ ಅನ್ನೋದೇ ಗೊತ್ತಿಲ್ಲೇನೋ. ಬೋಲ್ಡ್ ಆಗಿ ಪವಿಲಿಯನ್ಗೆ ಬರ್ತಿದ್ದಾರೆ. ಉತ್ತಮವಾದ ದಾಳಿಯನ್ನ ಮಾಡ್ತಿದ್ದಾರೆ ತಿಪ್ಪೇಶ್ ಅವರು. ಈಗ ಅವರ ಜಾಗವನ್ನು ಭರ್ತಿ ಮಾಡಲು ಶಿವು ಅಲಿಯಾಸ್ ಹುಲಿ ಅವರು ಬಂದಿದ್ದಾರೆ. ಯಾವ ರೀತಿ ಆಡ್ತಾರಂತ ಕಾದು ನೋಡಬೇಕು. ತುಂಬ ಶಿಸ್ತುಬದ್ಧ ಆಟಗಾರ ಶಿವು ಅಲಿಯಾಸ್ ಹುಲಿ ಅವರು. ಕ್ರಿಕೆಟ್ ಆಟವನ್ನು ತುಂಬ ಪ್ರೀತಿ ಮಾಡ್ತಾರೆ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಲ್ಲಿರುವಂತಹ ಕ್ಷೇತ್ರ ರಕ್ಷಕ ಬಸವರಾಜ್ ಅವರಿಂದ. ಓ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬದಲಾವಣೆ ಮಾಡಿದೆ ಸ್ಟಾರ್ ಲೆವೆನ್ ತಂಡ. ನಿನ್ನೆ ಪಂದ್ಯಗಳಲ್ಲಿ ಬೆಂಚ್ ಆಟಗಾರರನ್ನೆಲ್ಲ ಇವತ್ತು ಹಾಕಿಕೊಂಡಿದೆ. ಉತ್ತಮವಾದ ಹೊಡೆತ ಸಿಕ್ಸ್ ಚಂದ್ರಮೌಳಿ ಅವರಿಂದ ಅತ್ಯುತ್ತಮವಾದ ಹೊಡೆತ. ಅತ್ಯುತ್ತಮವಾದ ಮತ್ತೊಂದು ಖ್ಯಾತಿಯಾಗುವ ಅತ್ಯುತ್ತಮ ಗೂಟ ರಕ್ಷಕ. ಆದರೆ ಈ ಸತಿ ಅವರನ್ನು ವಂಚಿಸಿ ಬಾಲು ನೆಲವನ್ನು ಸೇರಿದೆ. ಉತ್ತಮವಾದ ದಾಳಿ ಅತ್ಯುತ್ತಮವಾದ ದಾಳಿ ಓವರ್ ಪ್ರಥಮ ಓವರ್ ಮುಕ್ತಾಯಕ್ಕೆ ಎಂಟು ಒಂದು ಉದ್ದರಿ ನಷ್ಟಕ್ಕೆ ಎಂಟು ಓಟಗಳನ್ನು ಗಳಿಸಿದೆ ಟೈಗರ್ ಬಾಯ್ಸ್ ತಂಡ. ಮುಂದಿನ ಓವರ್ ಅನ್ನು ಎಸೆಯಲು ಸರ್ದಾರ್ ಸಂತ ಅವರು ಬರ್ತಿದ್ದಾರೆ. ಈ ಪಂದ್ಯ ಮುಗಿದ ತಕ್ಷಣ ಟೈಗರ್ಸ್ ಲೆವೆನ್ ತಂಡ ಎಲೆ ವ್ಯವಸ್ಥೆ ಅಂತೆ ಮಾಡಿ ಅತ್ಯುತ್ತಮವಾದ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಅಷ್ಟೇ ಉತ್ತಮವಾದ ಶರೀರ ರಕ್ಷಣೆ ತಿಪ್ಪೇಶ್ ಅವರಿಂದ. ತುಂಬಾ ಅದ್ಭುತವಾದ ಕ್ಯಾಚ್ ಅನ್ನ ಪಡೆದಿದ್ದಾರೆ ತಿಪ್ಪೇಶ್ ಅವರು. ಸಿ ಮೌಳಿ ಅವರು ಔಟ್ ಆಗಿ ಪೇವನನ್ಗೆ ಹೋಗ್ತಿದ್ದಾರೆ. ಅತ್ಯುತ್ತಮ ಕ್ಷೇತ್ರ ರಕ್ಷಕ ತಿಪ್ಪೇಶ್ ಅವರು ಉತ್ತಮ ರೀತಿಯಲ್ಲಿ ಕಮ್ಬ್ಯಾಕ್ ಮಾಡ್ತಿದೆ. ಅಷ್ಟೇ ಉತ್ತಮವಾದ ಲೈನ್ ಅಂಡ್ ಲೈನ್ ದಾಳಿಯನ್ನು ಮಾಡಿದ್ರು ಸಂತು ಸರ್ದಾರ್ ಅವರು. ಅವರ
ಜಾಗವನ್ನು ಭರ್ತಿ ಮಾಡಲು ಪೃಥ್ವಿ ಅವರು ಬಂದಿದ್ದಾರೆ. ಕಳೆದ ಪಂದ್ಯದ ಬ್ಯಾಟಿಂಗ್ ಹೀರೋ ಉತ್ತಮವಾದ ದಾಳಿ ತಂಡಕ್ಕೆ ಒಂದು ಓಟ ಲಭ್ಯವಾಗಿದೆ. ಪೃಥ್ವಿ ಅವರಿಗೆ ಯಾವ ರೀತಿ ದಾಳಿಯನ್ನು ಮಾಡ್ತಾರಂತ ಕಾದು ನೋಡಬೇಕು. ಸಂತು ಸರ್ದಾರ್ ಅವರು ಉತ್ತಮವಾದ ದಾಳಿ, ಅಷ್ಟೇ ಉತ್ತಮವಾದ ಗೂಟ ರಕ್ಷಣೆ ಅಲ್ಲಿರುವಂತಹ ಗೂಟ ರಕ್ಷಕ ಶಂಕರ್ ಅವರಿಂದ. ಉತ್ತಮವಾದ ಹೊಡೆತ, ಫೋರ್ ಆಗುವ ಸಾಧ್ಯತೆ. ಅತ್ಯುತ್ತಮವಾದ ಬ್ಯಾಟಿಂಗ್ ಪೃಥ್ವಿ ಅವರಿಂದ. ತಂಡದ ಒಟ್ಟು ಮೊತ್ತ 13. ಬೋಲ್ಡ್ ಆಗಿ ಪೃಥ್ವಿ ಅವರು ಫೇಲನ್ ಬರ್ತಿದ್ದಾರೆ. ಒಡೆತದಲ್ಲಿ ಪ್ರಯೋಗ ಮಾಡೋಕ್ಕೋಗಿ ಕೈಯನ್ನು ಸುಟ್ಟುಕೊಂಡಿರುವಂತಹ ಪೃಥ್ವಿ ಅವರು ತಮ್ಮ ಉದ್ದರಿಯನ್ನು ಕಳೆದುಕೊಂಡು ಪೆವಿಲಿಯನ್ಗೆ ಹೋಗ್ತಿದ್ದಾರೆ. ಈಗ ಅವರ ಜಾಕೆ ಪ್ರಕಾಶ್ ಅವರು ಹೋಗ್ತಾ ಇದ್ದಾರೆ. ಅವರು ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕು. ಪ್ರಕಾಶ್ ಸರ್ದಾರ್ ಸಂತ್ ಅವರು ಉತ್ತಮವಾದ ಉದ್ದರಿಗಳನ್ನು ತೆಗೆದುಕೊಂಡು ತಂಡಕ್ಕೆ ಕಾಣಿಕೆಯನ್ನು ನೀಡಿದ್ದಾರೆ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿರುವಂತ ಕ್ಷೇತ್ರ ರಕ್ಷಕ ಸಂತ್ ಅವರು. ಓವರ್ 2 ಮುಕ್ತಕ್ಕೆ ತಂಡದ ಒಟ್ಟು ಮತ್ತು 14. ತಂಡದ ಒಟ್ಟು ಮತ್ತು 14. ಅಪ್ಪು ಅವರು ತಂಡದ ಮತ್ತೊಬ್ಬ ವೇಗಿ. ಅವ್ರ ಹೆಸರೇ ಅಪ್ಪುನ ಅಪ್ಪು. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ. ಪ್ರಕಾಶ್ ಅವರು ಯಾವ ರೀತಿ ಆಡ್ತಾರಂತ ಕಾದು ನೋಡಬೇಕು. 3 ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 14. ಅಪ್ಪು ಅಂಪೈರ್ ಅಗಲವಾದ ಎಸೆತವೆಂದು ತೀರ್ಪನ್ನು ನೀಡಿದ್ದಾರೆ. ತಂಡಕ್ಕೆ ಮತ್ತೊಂದು ಪುಕ್ಕಟರನ್ ರೂಪದಲ್ಲಿ ಓಟ ಸೇರ್ಪಡೆಗೊಂಡಿದೆ. ಅತ್ಯುತ್ತಮವಾದ ಲೈನ್ ಅಂಡ್ ಲೆಂತ್ ದಾಳಿ, ತುಂಬ ನಿಖರವಾದ ಎಸೆತಗಳನ್ನು ಎಸೆಯುವಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್, ಅಷ್ಟು ಕ್ಯಾಚ್ ಆಗುವ ಸಾಧ್ಯತೆ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಕಾರ್ತಿಕ್ ಅವರಿಂದ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾನ ಹಾಗೆ ಮುಂದಿನ ಬೆಂಕಿಕೆರೆಯ ಈ ಬಿಪಿಎಲ್ನಲ್ಲಿ ಹೊಸ ಹೊಸ ಪ್ರತಿಭೆಗಳು
ಹೊರಗಡೆ ಬರ್ತಿದ್ದಾರೆ. ಉದಾಹರಣೆಗೆ ಪುನೀತ್ ಗೌಡ, ಕಾರ್ತಿಕ್, ಅಪ್ಪು ಇಂತಹ ಕೆಲವೊಂದು ಆಟಗಾರರು ಈ ಬಿಪಿಎಲ್ನಲ್ಲಿ ತುಂಬ ಉತ್ತಮ ಪ್ರದರ್ಶನವನ್ನು ನೀಡ್ತಿದ್ದಾರೆ. ಮುಂದಿನ ಭವಿಷ್ಯದ ಬೆಂಗಿಕೆರೆ ಕ್ರಿಕೆಟ್ ತಂಡದ ಯಶಸ್ವಿ ಆಟಗಾರರಾಗುವುದರಲ್ಲಿ ಯಾವುದೇ ಅನುಭವವಿಲ್ಲ. ಅಷ್ಟೇ ಉತ್ತಮ ಔಟ್ ಆಗುವ ಸಾಧ್ಯತೆ ಅಂಪೈರ್ ಅಲ್ಲಿ ಮನವಿ. ಅಂಪೈರ್ ಆಗ ಬಿದ್ದು ಔಟ್ ಕೊಡ್ತಿದ್ದಾರೆ. ಓಹ್, ಅಲ್ಲಿ ಅವ್ರ ಗೆಳೆಯ ಔಟ್ ಆಗಿರೋದಕ್ಕೆ ಖುಷಿ ಪಡ್ತಿದ್ದಾರೆ ಅವರು. ಉತ್ತಮವಾದ ಬೌಲಿಂಗ್ ಅಪ್ಪು ಅವರಿಂದ. ಅವರ ಜಾಗಕ್ಕೆ ಮತ್ತೊಬ್ಬ ದಾಂಡಿಗ ಧನಂಜಯ ಅವರು ಬರ್ತಿದ್ದಾರೆ. ಬಂದ ವೇಗದಲ್ಲೇ ಪ್ರಮೋದ್ ಅವರು ಪೆವಿಲಿಯನ್ಗೆ ಸೇರ್ಕೊಳ್ತಿದ್ದಾರೆ. ತುಂಬಾ ಉತ್ತಮವಾದ ಆಟಗಾರರು ಎಲ್ಲ ತಂಡದಲ್ಲಿದ್ದಾರೆ. ಉತ್ತಮವಾದ ಶತರಕ್ಷಣೆ ಅಲ್ಲಿರುವಂಥ ಸಂತು ಅವರಿಂದ. ಸ್ವಲ್ಪ ಅವರು ಬಾಲ್ ನೋಡಿದ ತಕ್ಷಣ ಗಲಿಬಿಲಿ ಮಾಡ್ಕೊಳೋದು ಹೆಚ್ಚು. ಆದರೆ ಈ ಸತಿ ಉತ್ತಮವಾಗಿ ಶರೀರರಕ್ಷಣೆಯನ್ನು ಮಾಡಿ ಒಂದು ಓಟವನ್ನು ಮಾತ್ರ ಕೊಟ್ಟಿದ್ದಾರೆ. ಉತ್ತಮವಾದ ನಿಖರವಾದ ದಾಳಿಯನ್ನು ಮಾಡ್ತಿದ್ದಾರೆ ಅಪ್ಪ ಅವರು. ಉತ್ತಮ ದೊಡ್ಡ ಕ್ಯಾಚ್ ಆಗುವ ಸಾಧ್ಯತೆ. ಡಿಕ್ಕಿ ಹೊಡ್ಕೊಂಡ್ರೆ ಕಷ್ಟ. ಕಾಟಂ ಬೋಲ್ಡ್ ಆಗಿ ಧನಂಜಯ ಅವರು ಪೆವಿಲಿಯನ್ಗೆ ಹೋಗ್ತಿದ್ದಾರೆ. ಅವರ ಸ್ಥಾನವನ್ನು ಭರ್ತಿ ಮಾಡಲು ಪ್ರದೀಪ್ ರಾಜ್ ಅವರು ಮತ್ತೊಬ್ಬ ಸ್ಕೋರ್ 16 ಓವರ್ 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 ಮುಕ್ತಾಯ. ಇದರಿಂದ ತಂಡ ಒಟ್ಟು ಮೊತ್ತ 16. ಹಲೋ, ಕಾರ್ತಿಕ್ ಅವರಿಂದ ಮೈಕ್ ಸೆಟ್. ದರ್ಶನ್ ಅವರೇ, ಮೈಕ್ ಸರಿಲ್ಲ, ದಯವಿಟ್ಟು ಬಂದು ದಾಳಿ. ಕಾರ್ತಿಕ್ ಅವರಿಂದ, ಕಾರ್ತಿಕ್ ಬಿ ಅವರಿಂದ. ಶಿವು ಆಲಿಯಸ್ ಹುಲಿ ಅವರು, ನನಗೆ ಸ್ಟ್ರೈಕ್ ಕೊಡಿ. ನಾನು ಉಳಿದಿರುವಂತಹ ಎಸೆತಗಳಲ್ಲಿ ನನ್ನ ಕೈಲಾದಷ್ಟು ಓಟಗಳನ್ನು ಗಳಿಸಿ ತಂಡಕ್ಕೆ ನೆರವಾಗ್ತೀನಿ ಅಂತ ಸಹ ಆಟಗಾರರಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಅವರ ಮಾತಿಗೆ ಸ್ಪಂದಿಸಿ ಪ್ರದೀಪ್ ರಾಜ್ ಅವರು ಒಂದು ಓಟವನ್ನು ಗಳಿಸ್ಕೊಟ್ಟಿದ್ದಾರೆ. ಉತ್ತಮವಾದ ಗೋಟ ರಕ್ಷಕ ಶಂಕರ್ ಅವರು. ಈ ಪಂದ್ಯದಲ್ಲಿ, ಈ ಇನ್ನಿಂಗ್ಸ್ನಲ್ಲಿ 3 ಎಸೆತಗಳು ಮಾತ್ರ ಬಾಕಿವೆ. ಅತ್ಯುತ್ತಮವಾದ ದಾಳಿ
ಉತ್ತಮ ಆಡಳಿತ ಅಷ್ಟೇ ಕ್ಯಾಚ್ ಶಿವಾಲಯ ಔಟ್ ಆಗಿ ಪೆವಿಲಿಯನ್ಗೆ ಹೋಗ್ತಿದ್ದಾರೆ ಉತ್ತಮ ಆಡ್ತವನ್ನ ಬಾರಿಸಿದ್ರು ಆದ್ರೆ ಅವ್ರಿಗೆ ಅದೃಷ್ಟ ಕೈ ಕೊಟ್ಟು ಔಟ್ ಆಗಿ ಪೆವಿಲಿಯನ್ಗೆ ಹೋಗ್ತಿದ್ದಾರೆ ಕೊನೆಯ ಎಸೆತ ಕೊನೆಯ ಎಸೆತ ಔಟ್ ಆಗಿ ಔಟ್ ಸ್ಕೋರ್ 17 ಸ್ಟಾರ್ ಲೈನ್ 18 ಓಟದಲ್ಲಿ ವಿನ್ ಆಗುತ್ತೆ 24 ಎಸೆತಗಳಲ್ಲಿ 18 ಓಟಗಳು ಗಳಿಸಿದಲ್ಲಿ ಸ್ಟಾರ್ ಲೈನ್ ತಂಡ ವಿಜಯ ಪತಾಕೆಯನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳುತ್ತದೆ 17 18 ಓಟದಲ್ಲಿ ವಿನ್ ವಿಕೆಟ್ ಎಷ್ಟಪ್ಪ 7 ಸಂಪತ್ ಸ್ಟಾರ್ ಲೈನ್ ತಂಡದ ಮೆಂಟರ್ 7 ಇನ್ನ ಪಂದ್ಯ ಮುಗ್ದಿಲ್ಲ ಎಲೆ ಟೈಗರ್ಸ್ ತಂಡ ಏನ್ ಆಡ್ತೈತಪ್ಪ 17 18 ಓಡಿದ್ರೆ ವಿನ್ ಟೈಗರ್ಸ್ ತಂಡದಲ್ಲಿ ಕೂಡ ಉತ್ತಮವಾದ ವೇಗಗಳಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಕಳೆದ ಪಂದ್ಯದಲ್ಲಿ ಆರ್ಸಿಬಿ ತಂಡವನ್ನ ತುಂಬಾ ಉತ್ತಮ ರೀತಿಯಲ್ಲಿ ಕಟ್ಟಿಹಾಕಿತ್ತು ಅದೇ ರೀತಿಯಾಗಿ ಸ್ಟಾರ್ ಲ್ಯಾಂಡ್ ತಂಡದಲ್ಲಿ ಕೂಡ ಸ್ಫೋಟಕ ವಿಸ್ಫೋಟಕ ದಾಂಡಿಗರು ಕೂಡ ಇದ್ದಾರೆ ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕು ಪ್ರಥಮ ಓವರ್ನಲ್ಲಿ ಪಂದ್ಯ ಮುಗಿಯಿತು ಏನು ಕೊನೆಯ ಎಸೆತ ತನಕನು ಆ ಪಂದ್ಯದ ತೀವ್ರತೆ ಇರುತ್ತೋ ಕಾದು ನೋಡಬೇಕು ಮುಂದಿನ ಪಂದ್ಯ ಯಂಗ್ಸ್ಟರ್ಸ್ ನಮೋ ಇಲೆನ್ಸ್ ಮತ್ತೆ ಯಂಗ್ಸ್ಟರ್ ತಂಡಗಳ ಮಧ್ಯೆ ಮುಂದಿನ ಪಂದ್ಯ ಯಂಗ್ಸ್ಟರ್ಸ್ ಬೆಂಕಿಗೆರೆ ಶ್ರೀಕಂಠಿ ತಂಡದ ನಾಯಕ ಹಾಗೆ ಪರಮೇಶ್ವರ ಮುಂದಿನ ಪಂದ್ಯಕ್ಕೆ ಸಜ್ಜಾಗಬೇಕು ಈ ಪಂದ್ಯಕ್ಕೆ ಆರಂಭಕ್ಕಾಗಿ ಸ್ಟಾರ್ ತಂಡದ ತಿಪ್ಪೇಶ್ ಹಾಗೂ ಶಂಕರ್ ಅವರು ಹೋಗ್ತಿದ್ದಾರೆ ಅವ್ರು ಯಾವ ರೀತಿ ಪ್ರಥಮ ಓವರ್ನಲ್ಲಿ ಪಂದ್ಯವನ್ನು ಮುಗಿಸ್ತಾರೋ ಕೊನೆಯ ಎಸೆತ ತನಕ ಉಳಿಸ್ಕೊಳ್ತಾರೋ ಅಂತ ಕಾದು ನೋಡಬೇಕು ಪ್ರಥಮ ಓವರ್ ಪವರ್ ಪ್ಲೇ ಆಗಿರುತ್ತೆ ಅಂಪೈರ್ ಬೇಗ ಆಟ ಆಡಿಸಿ ಉತ್ತಮವಾದ ಬೌಲರ್ ಸಂತು ಅವರು ತಿಪ್ಪೇಶ್ ಅವ್ರಿಗೆ ಯಾವ ರೀತಿ ಪ್ರಥಮ ಎಸೆತವನ್ನು ಎಸಿತಾರೆ ಅಂತ ಕಾದು ನೋಡಬೇಕು ಉತ್ತಮವಾದ ಹೊಡೆತ ಆಫ್ ಸೈಡ್ನಲ್ಲಿ ವಿನು ಅವರಿಂದ ಉತ್ತಮವಾದ ಶರೀರರಕ್ಷಣೆ ಆದರೆ ತಂಡಕ್ಕೆ 2 ಓಟಗಳು ಲಭ್ಯವಾಗಿದೆ ಮುಂದಿನ ಪಂದ್ಯ ಯಂಗ್ಸ್ಟರ್ಸ್ ಬೆಂಕಿಕೆರೆ ಮತ್ತೆ ಮೋದಿಯವರ ತಂಡದ ಮಧ್ಯೆ ಬೈಕ್ಗಳು
ಅವರು ಬೇಜಾರ್ಕೋದಂಡ ಭಾರಿ ಕಣ್ಣಪ್ಪಿ ಹಾಂ ಅವರು ಬೇಜಾರ್ ಮಾಡಿಕೊಡ್ರಿ ಏಮಾರ ಈ ಚುಡ್ರಿ ಎಂಥ ದೌಲತ್ ಅಂಕನಿ ಕಾಳಿಲ್ಲಿ ಎತ್ತಗೈತಿಲ್ಲ ಇದು ಹಳ್ಳಿ ಉತ್ತಮವಾದ ದಾಳಿ ಫೋರ್ ಆಗುವ ಸಾಧ್ಯತೆ ವೈಟ್ ಒನ್ ಪ್ಲಸ್ ಫೋರ್ ಓಕೆ 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 ಪ್ರಥಮ ಓವರ್ನಲ್ಲೇ ಪಂದ್ಯ ಮುಗಿಯುವಂತಹ ಎಲ್ಲ ಲಕ್ಷಣಗಳು ಕಾಣ್ತಿದೆ ತಂಡದ ನಾಯಕ ಮೌಳಿಯವರು ಸಲಹೆಯನ್ನು ನೀಡಿ ಉತ್ತಮವಾದ ಪಂದ್ಯ ಇದು ಉತ್ತಮ ರೀತಿಯಲ್ಲಿ ಸಾಗ್ತಿದೆ ತಿಪ್ಪೇಶ್ ಅವರು ಉತ್ತಮ ರೀತಿಯಲ್ಲಿ ಆಡ್ತಿದ್ದಾರೆ ಅಷ್ಟೇ ಉತ್ತಮವಾದ ಬೌಲರ್ ಕೂಡ ಸಂತು ಅವರು ಉತ್ತಮವಾದ ದಾಳಿ ಅಷ್ಟೇ ಉತ್ತಮವಾದ ಗೂಟ ರಕ್ಷಣೆಯಲ್ಲಿರುವಂತಹ ಗೂಟ ರಕ್ಷಕನಿಂದ ಉತ್ತಮವಾದ ಹೊಡೆತ ಮತ್ತೊಂದು ಅಂಪೇರ್ ತೀರ್ಪು ಕಾದು ನೋಡೋಣ ಫೋರ್ ಮತ್ತೊಂದು ತಂಡಕ್ಕೆ ನಾಲ್ಕು ಓಟಗಳನ್ನು ಗಳಿಸ್ಕೊಟ್ಟಿದ್ದಾರೆ ತಿಪ್ಪೇಶ್ ಅವರು ಈ ಟೂರ್ನಿಯ ಎರಡನೇ ಟಾಪ್ ಸ್ಕೋರರ್ ಇರ್ಬೋದು ಇವರು ಅಂಕಿಅಂಶಗಳು ನೋಡಿದರೆ ಗೊತ್ತಾಗುತ್ತೆ ಮತ್ತೊಂದು ವೈಟ್ ಪ್ಲಸ್ ಫೋರ್ ತಂಡದ ಒಟ್ಟು ಮೊತ್ತ 16 ಪ್ರಥಮ ಓವರ್ನಲ್ಲಿ ಮುಕ್ತಾಯವಾಗುವಂತಹ ಹದಿನಾರು ಈಗ ಬರ್ರಪ್ಪ ಯಂಗ್ಸ್ಟರ್ ತಂಡದ ನಾಯಕ ಮತ್ತೆ ನಮ್ಮ ವಿಲಾಸ್ ತಂಡದ ನಾಯಕ ಬೇಗ ಪಂದ್ಯ ಮುಗ್ದೋಯ್ತು ಟಾಸ್ ಮಾಡೋಣ ಯಂಗ್ಸ್ಟರ್ ತಂಡದ ನಾಯಕ ಅಂಪೈರ್ ತೀರ್ಪನ್ನ ಗೌರವಿಸ್ಬೇಕು ಎಲ್ಲರೂ ಬೌಲರ್ ಚೇಂಜ್ ಆದ ಹೇಳ್ಬೇಕಾ ಹೇಳಿ ಹೇಳಿ ಹಾ ಪಂದ್ಯ ಡ್ರಾ ಆಗಿದೆ ನಮ್ಮ ತಂಡದ ಆಟಗಾರರು ಬರ್ರಪ್ಪ ಟಾಸ್ ಮಾಡಿ ಬೇಗ ಅತ್ಯುತ್ತಮವಾದ ಕವರ್ ಡ್ರೈವ್ ಬಾಲ್ ತಗೊಳಪ್ಪ ಅಲ್ಲಿಂದ ಏ ಬಾಲ್ ಕೊಡಪ್ಪ ಅಂಪೈರ್ಗೆ ಬಾಲ್ ಬಿಸಾಕ್ ಬಾಲ್ ಬಿಸಾಕ್ ಅಂಪೈರ್ ಬಾಲ್ ಬಾಲ್ ಈ ಪಂದ್ಯದಲ್ಲಿ ಸ್ಟಾರ್ ಲೆವೆನ್ ತಂಡ ವಿಜಯಶಾಲಿಯಾಗಿದೆ ಲೆಕ್ಕಚಾರ